ಏ ವೈಕಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯಪತ್ರ ಅಂದರೆ ಕರ್ನಾಟಕ ಗೆಜೆಟಲ್ಲಿ ಪ್ರಕಟಿಸಿರ್ತಕ್ಕಂತಹ ಅಂದರೆ ಕರ್ನಾಟಕದಲ್ಲಿರುವತಕ್ಕಂತಹ ಹೈಕೋರ್ಟ್ ಕರ್ನಾಟಕ ಉಚ್ಚ ನ್ಯಾಯಾಲಯವು 94 ಸಿವಿಲ್ ನ್ಯಾಯಾಧೀಶರ ಹುದ್ದೆಗಳ ನೇರ ನೇಮಕಾತಿಗೆ ಸಂಬಂಧಪಟ್ಟಂತೆ ಆನ್ಲೈನ್ನಲ್ಲಿ ಅರ್ಜಿ ಆಹ್ವಾನಿಸಲಾಗಿದೆ. ಅದರ ಕುರಿತು 94 ಏನು ಸಿವಿಲ್ ನ್ಯಾಯಾಧೀಶರ ನೇಮಕ ಮಾಡ್ಕೊಳ್ತೈತೆ ಕರ್ನಾಟಕ ಉಚ್ಚ ನ್ಯಾಯಾಲಯವು, ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ಕ್ವಾಲಿಫಿಕೇಷನ್ಸ್ ಏನು ಬೇಕು, ಎಕ್ಸಾಮ್ಸ್ ಪ್ರೊಸೀಜರ್ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ಈ ವಿಡಿಯೋ ಮೂಲಕ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಹತ್ತಿ ಉದ್ಯೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಯನ್ನು ನೇರವಾಗಿ ನಿಮ್ಮ ನೋಟಿಫಿಕೇಷನಲ್ಲಿ ಬಂದು ಬೀಳುವಂತೆ ಮಾಡ್ಕೊಳ್ಳಿ. ನೋಡೋಣ ಈಗ ನ್ಯಾಯಾಧೀಶರ ಸಂಬಂಧಪಟ್ಟಂಗೆ, ಸಿವಿಲ್ ನ್ಯಾಯಾಧೀಶರ ಸಂಬಂಧಪಟ್ಟ 94 ಹುದ್ದೆಗಳಿಗೆ ನೇರ ನೇಮಕಾತಿಗೆ ಆನ್ಲೈನಲ್ಲಿ ಅರ್ಜಿಯನ್ನು ಆಹ್ವಾನಿಸಿದೆ ಕರ್ನಾಟಕ ಹೈಕೋರ್ಟು. ಇರಲಿ, ಅಪ್ಲಿಕೇಶನ್ಸ್ ಪ್ರಾರಂಭ ಮಾರ್ಚ್ 26, 2021 ಲೆಕ್ಕ ಹಾಕೋದಾದರೆ ಅಲ್ಲಿಂದ ಹಿಡಿದು ಮುಂದಿನ ತಿಂಗಳು ಅಂದರೆ ಏಪ್ರಿಲ್ 2021 27ನೇ ತಾರೀಕು ಕೊನೆ ದಿನಾಂಕ ಆಗಿರ್ತದೆ. ಕನಿಷ್ಠ ವಿದ್ಯಾರ್ಹತೆ ನಿಮಗೆಲ್ಲರೂ ಗೊತ್ತಿರುವಂತೆ ಎಲ್ ಎಲ್ ಬಿ ಮಾಡಿರಬೇಕು, ಅಂದರೆ ಕಾನೂನು ಪದವಿಯನ್ನು ಹೊಂದಿರಬೇಕು ಮತ್ತು ಕಡ್ಡಾಯವಾಗಿ ವಕೀಲರಾಗಿ ನೋಂದಣಿಯನ್ನು ರಿಜಿಸ್ಟ್ರೇಷನ್ಸನ್ನು ಮಾಡಿಸಿರಬೇಕು. ಎಸ್ ಸಿ ಎಸ್ ಟಿನವ್ರಿಗೆ 38 ವರ್ಷಗಳ ಅವಕಾಶ ಇದೆ. ಜನರಲ್ ಅವರಿಗೆ 35 ವರ್ಷದವರೆಗೆ ವಯಸ್ಸಿನ ವಯೋಮಿತಿಯನ್ನು ನಿಗದಿಪಡಿಸಿದ್ದಾರೆ. ಮ್ಯಾಕ್ಸಿಮಮ್ ಅಂತಂತಂದರೆ ಎಸ್ ಸಿ ಎಸ್ ಟಿನವ್ರಿಗೆ 38 ವರ್ಗ ಅವಕಾಶ, ಬೇರೆಯವರಿಗೆ 35 ಅವಕಾಶ. ಜನರಲ್ ಅವರಿಗೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗಾದರೆ 3 ವರ್ಷ ಸಡಿಲಿಕೆ ಕೊಡ್ತಾರೆ. ನೆಕ್ಸ್ಟು ಸೇವಾನಿರತ ಅಭ್ಯರ್ಥಿಗಳು ಯಾರು ಉಚ್ಚ ನ್ಯಾಯಾಲಯದಲ್ಲಿ ಜಿಲ್ಲಾ ನ್ಯಾಯಿಕ ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ ಸಿಬ್ಬಂದಿಗಳಾಗಿ ಮತ್ತು ಪ್ರಾಸಿಕ್ಯೂಷನ್ಸ್ ಮತ್ತು ಸರ್ಕಾರಿ ವ್ಯಾಜ್ಯ ನಿರ್ವಹಣೆ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಸಹಾಯಕ ಸರ್ಕಾರಿ ಪ್ರಾಸಿಕ್ಯೂಷನ್ಸ್ ಇರ್ತಾರೆ ಮತ್ತು ಹೆಚ್ಚುವರಿ ಸರ್ಕಾರಿ ನ್ಯಾಯವಾದಿಗಳಿರ್ತಾರೆ, ಇವರೆಲ್ಲರನ್ನು ನಾವು ಸೇವಾನಿರತ ಅಭ್ಯರ್ಥಿಗಳಂತ ಕರಿತೀವಿ. ಅವರು ಎಲ್ ಎಲ್ ಬಿ ಪಡ್ಕೊಂಡಿರ್ಬೇಕು, ಎಲ್ ಎಲ್ ಬಿ ಆಗಿರಬೇಕು. ಎಸ್ ಸಿ ಎಸ್ ಟಿ ಆದರೆ 43 ವರ್ಗ ಅವಕಾಶ ಇದೆ, ಜನರಲ್ ಅವ್ರಿಗೆ 40 ವರ್ಷದವರೆಗೂ ಅವಕಾಶ ಇದೆ. ಮ್ಯಾಕ್ಸಿಮಮ್ಸು ಅವರಿಗೆ ಏಜ್ ಲಿಮಿಟ್ ಇರ್ತಕ್ಕಂಥದ್ದು. ಮತ್ತು ಸೇವಾನಿರತ ಅಭ್ಯರ್ಥಿಗಳು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಎನ್ಒಸ್ ಇರ್ತದೆ, ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್, ಅದನ್ನು ಅಪ್ಲೈ ಮಾಡಬೇಕಾಗುತ್ತೆ, ಅದು ನಿಮಗೆಲ್ಲ ಗೊತ್ತಿರುತ್ತೆ. ಈ ರೀತಿ ಸೇವಾನಿರತ ಅಭ್ಯರ್ಥಿಗಳಿಗೆ ಸ್ವಲ್ಪ ಏಜ್ ಕನ್ಸೆಷನ್ಸ್ ಅವಕಾಶ ಇರ್ತದೆ, ಹಾಗಾಗಿ ಇದನ್ನು ಹೇಳಿದೆ. ಮತ್ತು ವೇತನ ಶ್ರೇಣಿ 27,700 ಹಿಡಿದು ಪ್ರಾರಂಭ ಆಗಿ 44,700ವರೆಗೂ ಇದೆ. 94 ಹುದ್ದೆಗಳ ವರ್ಗೀಕರಣವನ್ನು ಯಾವ ರೀತಿ ಮಾಡಿದ್ದಾರೆ, ಯಾವ ಕ್ಯಾಸ್ಟ್ಗೆ ಎಷ್ಟೆಷ್ಟಿದೆ ಅಂತ ಹೇಳ್ತಕ್ಕಂಥದ್ದು ಇಲ್ಲಿ ಮಾಹಿತಿ ಇದೆ ನೋಡಿ. ಜನರಲ್ ಅವ್ರಿಗೆ 37 ಅಭ್ಯರ್ಥಿಗಳಿಗೆ ಅವಕಾಶ ಇದೆ, ಎಸ್ ಸಿ 40 ಅವಕಾಶ ಇದೆ, ಎಸ್ ಟಿಗೆ 4 ಅವಕಾಶ ಇದೆ. ಕ್ಯಾಟಗರಿ 1ಗೆ 13 ಅವಕಾಶವನ್ನು ಕೊಟ್ಟಿದ್ದಾರೆ, 13 ಪೋಸ್ಟ್ ಇದ್ದಾವೆ. 2A ಕ್ಯಾಟಗರಿಗೆ 15 ಅವಕಾಶ ಇದ್ದಾವೆ. 2B ಕ್ಯಾಟಗರಿಗೆ 6 ಅವಕಾಶ ಇದೆ. 3A ಅದು 3A ಒಟ್ಟು 5 ಅವಕಾಶಗಳಿವೆ, 5 ಪೋಸ್ಟ್ಗಳಿದ್ದಾವೆ. ನೆಕ್ಸ್ಟು 3B 4 ಪೋಸ್ಟ್ಗಳಿದ್ದಾವೆ. ಒಟ್ಟಾರೆ ಹೇಳೋದಾದರೆ ಅಂದರೆ ಇಲ್ಲೇನೇನು ಸ್ಟಾರ್ ಮಾರ್ಕ್ ಕೊಟ್ಟಿರೋದೆಲ್ಲ ಬ್ಯಾಕ್ಲಾಗ್ ಹುದ್ದೆಗಳು, ಅಂದರೆ ಹಿಂದಿನ ನೇಮಕಾತಿ ಮಾಡಿದಂಥ ಸಂದರ್ಭದಲ್ಲಿ ಇವು ಯಾವೂ ಫಿಲ್ ಆಗಿರೋದಿಲ್ಲ, ಅವೆಲ್ಲ ಹಂಗೆ ಖಾಲಿ ಉಳಿದಿರ್ತವೆ, ಅದನ್ನು ಮತ್ತೆ ಇಲ್ಲಿ ಸೇರಿಸಿದ್ದಾರೆ. ಹಂಗಾಗಿ 74 ಹುದ್ದೆ ಈಗ ಪ್ಲಸ್ 20 ಬ್ಯಾಕ್ಲಾಗ್ ಹುದ್ದೆಗಳು ಒಟ್ಟು ಸೇರಿಸಿ 94 ಹುದ್ದೆಗಳಿಗೆ ನೇರ ನೇಮಕಾತಿ ಸಂಬಂಧಪಟ್ಟಂತೆ ಅಧಿಸೂಚನೆಯನ್ನು ಪಡಿಸಲಾಗಿದೆ. ಇಲ್ಲಿ ನೇಮಕಾತಿ ವಿಧಾನ ಯಾವ ರೀತಿ ಇರ್ತದೆ ಅಂತಂದರೆ ಇಲ್ಲಿ 3 ಸ್ಟೆಪ್ ನೋಡಿ, ಒಂದು ಪೂರ್ವಭಾವಿ ಪರೀಕ್ಷೆ, ಇನ್ನೊಂದು ಮುಖ್ಯ ಪರೀಕ್ಷೆ, ಇನ್ನೊಂದು ಮೌಖಿಕ ಪರೀಕ್ಷೆ ಅಂದರೆ ಪ್ರಿಲಿಮಿನರಿ ಎಕ್ಸಾಮ್ಸ್, ಮೇನ್ಸ್ ಆ್ಯಂಡ್ ಇಂಟರ್ವ್ಯೂ, ಈ 3 ಇರುತ್ತೆ. ಪ್ರಿಲಿಮಿನರಿ ಪರೀಕ್ಷೆಯಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಅಂಕಗಳು ಓನ್ಲಿ ಎಲಿಜಿಬಲ್ ಫಾರ್ ಮೇನ್ಸ್ ಎಕ್ಸಾಮಿನೇಷನ್ಸ್ಗೆ ಮಾತ್ರ ಹೊರತು ಅದನ್ನು ಆಯ್ಕೆಗೆ ಪರಿಗಣಿಸುವುದಿಲ್ಲ ನೇಮಕಾತಿಗೆ. ಅಂದರೆ ಏನು ಫೈನಲ್ ಏನು ಪರಿಗಣಿಸ್ತಾರೆ ಅದಕ್ಕೆ ಪರಿಗಣಿಸೋದಿಲ್ಲ, ಜಸ್ಟ್ ಮೇನ್ಸ್ಗೆ ಹೋಗೋದಕ್ಕೋಸ್ಕರ ಮಾತ್ರ ಪ್ರಿಲಿಮ್ಸ್ ಎಕ್ಸಾಮ್ ಇದು ಅಂಕಗಳನ್ನು ಪರಿಗಣಿಸ್ತಾರೆ. ಪ್ರಿಲಿಮ್ಸಲ್ಲಿ 100 ಅಂಕಗಳಿಗೆ ಇರ್ತಕ್ಕಂಥ ವಸ್ತುನಿಷ್ಠ ಮಾದರಿ ಮಲ್ಟಿಪಲ್ ಚಾಯ್ಸ್ ಇರ್ತಕ್ಕಂಥ ಇರ್ತದೆ, ಅದರಲ್ಲಿ 3 ಭಾಗವನ್ನು ಮಾಡ್ತಾ ಹೋಗ್ತಾರೆ. ಒಂದೇ ಪೇಪರ್ 100 ಮಾರ್ಕ್ಸ್ಗೆ ಇರ್ತದೆ, ಮಲ್ಟಿಪಲ್ ಚಾಯ್ಸ್ ಇದು. ಅದರಲ್ಲಿ ಭಾಗ ಎ, ಭಾಗ ಬಿ, ಸಿ ಅಂತಿದೆ. ಇಲ್ಲಿ ನೋಡಿ, ಸಿವಿಲ್ ಪ್ರೊಸೀಜರ್ ಕೋಡ್ ಏನಿದೆ, ವರ್ಗಾವಣೆಯ ಲಿಖಿತ ಅಧಿನಿಯಮಗಳು ಏನಿದ್ದಾವೆ, ಸ್ವತ್ತು ವರ್ಗಾವಣೆ ಏನಿದೆ, ಭಾರತೀಯ ಕರಾರು ಅಧಿನಿಯಮ ಏನಿದೆ, ನಿರ್ದಿಷ್ಟ ಪರಿಹಾರಗಳ ಅಧಿನಿಯಮ ಏನಿದೆ, ಭಾರತ ಸಂವಿಧಾನ, ಕರ್ನಾಟಕ ಬಾಡಿಗೆ ಅಧಿನಿಯಮ, ಕ್ರಿಮಿನಲ್ ಪ್ರೊಸೀಜರ್ ಕೋಡ್, ಭಾರತೀಯ ದಂಡ ಸಂಹಿತೆ ಮತ್ತು ಭಾರತೀಯ ಸಾಕ್ಷ್ಯ ಅಧಿನಿಯಮ, ಸಾಮಾನ್ಯ ಜ್ಞಾನ, ತಾರ್ಕಿಕ ಮತ್ತು ಮನೋಸಾಮರ್ಥ್ಯ ಪರೀಕ್ಷೆಗಳೆಲ್ಲ ಸೇರಿ 100 ಅಂಕಗಳಿಗೆ ಇರ್ತದೆ. ಇದರಲ್ಲಿ ಸೆಲೆಕ್ಷನ್ ಆದಂಥವರಿಗೆ ಮೇನ್ಸ್ ಎಕ್ಸಾಮ್ಸ್ ಇರ್ತದೆ. ಮೇನ್ಸ್ ಎಕ್ಸಾಮ್ನಲ್ಲಿ ಭಾಷಾಂತರ ಪತ್ರಿಕೆ ಅಂತ ಇರ್ತದೆ, ಭಾಷಾಂತರ ಪತ್ರಿಕೆ 100 ಮಾರ್ಕ್ಸ್ಗೆ ಇರ್ತದೆ. ಇಲ್ಲಿ ಇಂಪಾರ್ಟೆಂಟಾಗಿ ಇಲ್ಲಿ ಏನಾಗುತ್ತೆ, ಇಂಗ್ಲೀಷ್ನಿಂದ ಕನ್ನಡಕ್ಕೆ ಮತ್ತು ಕನ್ನಡದಿಂದ ಇಂಗ್ಲೀಷ್ಗೆ ಕೆಲವೊಂದು ಭಾಗಗಳನ್ನು ಕೊಟ್ಟಿರ್ತಾರೆ, ಉದ್ಗೃತ ಭಾಗಗಳನ್ನು ಕೊಟ್ಟಿರ್ತಾರೆ, ಅದನ್ನು ಭಾಷಾಂತರಿಸಬೇಕಾಗ್ತದೆ. ಕೆಲವೊಂದು ಸ್ಟೇಟ್ಮೆಂಟ್ಗಳನ್ನು, ಕೆಲವೊಂದು ಜಡ್ಜ್ಮೆಂಟ್ಗಳನ್ನು, ಕೆಲವೊಂದು ಡಾಕ್ಯುಮೆಂಟ್ಸಲ್ಲಿ ಆರಕ್ಕ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಮ್ಯಾಟರ್ಗಳನ್ನ ಕೊಟ್ಟಿರ್ತಾರೆ, ಅದನ್ನು ಕನ್ನಡದಿಂದ ಇಂಗ್ಲೀಷ್, ಇಂಗ್ಲೀಷಿಂದ ಕನ್ನಡ ಟ್ರಾನ್ಸ್ಲೇಷನ್ ಮಾಡ್ತಕ್ಕಂಥದ್ದು ಒಂದು ಪತ್ರಿಕೆ ಇರುತ್ತೆ. ನೆಕ್ಸ್ಟು ಲಾ ಪೇಪರ್ 1, ಅದರಲ್ಲಿ ಸಿವಿಲ್ ಪ್ರೊಸೀಜರ್ ಕೋಡ್, ಕ್ರಿಮಿನಲ್ ಪ್ರೊಸೀಜರ್ ಕೋಡ್, ಭಾರತೀಯ ಸಾಕ್ಷ್ಯ ಅಧಿನಿಯಮ, ವಾದ ತತ್ವಗಳು ಮತ್ತು ಭಾರತ ಸಂವಿಧಾನ ಇರ್ತೈತೆ, ಅದು 100 ಮಾರ್ಕ್ಸ್ ಇರ್ತೈತೆ. ಇದೆಲ್ಲ ರಿಟರ್ನ್ ಎಕ್ಸಾಮ್ಸ್, ಮೇನ್ಸ್ ಏನಿದೆ ಅದೆಲ್ಲ ರಿಟರ್ನ್ ಎಕ್ಸಾಮ್ಸ್ ಇರ್ತದೆ, ಮಲ್ಟಿಪಲ್ ಚಾಯ್ಸ್ ಇರೋದಿಲ್ಲ. ನೆಕ್ಸ್ಟ್ ಲಾ ಪೇಪರ್ 2,
ಇದು 100 marks ಇರ್ತದೆ. ಸಿವಿಲ್ ಪ್ರಕರಣಗಳಲ್ಲಿ ವಿವಾದಾಂಶಗಳನ್ನು ಹೇಗೆ ರೂಪಿಸ್ತಾರೆ ಮತ್ತು ತೀರ್ಪನ್ನು ಹೇಗೆ ಬರೀತಾರೆ ಅನ್ನೋದ್ರ ಮೇಲೆ ಇರ್ತದೆ. ನೆಕ್ಸ್ಟು ಲಾ ಪೇಪರ್ 3 ಇದಕ್ಕೆ ಸಂಬಂಧಪಟ್ಟ ಕ್ರಿಮಿನಲ್ ಪ್ರೊಸೀಜರ್ ಏನು ಪ್ರಕರಣಗಳೇನಿರ್ತದೆ ಅದಕ್ಕೆ ಸಂಬಂಧಪಟ್ಟಂಥ ಆರೋಪಗಳನ್ನು ರೂಪಿಸೋದು ಮತ್ತು ತೀರ್ಪುಗಳನ್ನು ಬರೆಯೋದ್ರ ಬಗ್ಗೆ ಇರ್ತದೆ. ಎಸ್, ಹೀಗೆ ಒಟ್ಟು 4 ಪೇಪರ್ ಇರ್ತದೆ. ಒಂದು ಭಾಷಾಂತರ, ಇನ್ನು 3 ಲಾ 1 ಲಾ 2 ಲಾ 3 ಪತ್ರಿಕೆಗಳಿಗೆ ಸಂಬಂಧಪಟ್ಟಂಗಿರ್ತದೆ. ಇದರಲ್ಲಿ ನೀವೇನಾದರೂ ಒಳ್ಳೆ ಸ್ಕೋರ್ ಮಾಡಿ ಆಯ್ಕೆ ಆದಂಥವ್ರೆ ಅವ್ರಿಗೆ ಏನು ಮಾಡ್ತಾರೆ, ಮೇನ್ಸ್ ಎಕ್ಸಾಮ್ಸ್ಗೆ ಅವಕಾಶ ಮಾಡಿಕೊಡ್ತಾರೆ. ಮೇನ್ಸ್ ಮತ್ತು 100 marks ಇರ್ತದೆ. ಹಂಗಾಗಿ ಈಗ ನೋಡಿ, ಮೇನ್ಸ್ ಆದಮೇಲೆ ಇಂಟರ್ವ್ಯೂಗೆ ಅವಕಾಶ ಇರ್ತದೆ. ಬಟ್ ಯಾರೇ ಪ್ರಿಲಿಮ್ಸಲ್ಲಿ 100 marks, ಮೇನ್ಸಲ್ಲಿ 400 marks, ಹಾಗೂ ಇಂಟರ್ವ್ಯೂ 100 marks. ಇಂಟರ್ವ್ಯೂನಲ್ಲಿ ಅಭ್ಯರ್ಥಿಗಳ ಸಾಮಾನ್ಯ ಜ್ಞಾನ, ಕಾನೂನುಗಳನ್ನು ಹೇಗೆ ಗ್ರಹಿಸಿದ್ದಾರೆ ಅವರು ಅನ್ನೋದನ್ನು, ಮತ್ತು ಸಿವಿಲ್ ನ್ಯಾಯಾಧೀಶರಾಗಿ ನೇಮಕ ಆಗೋರಿಗೆ ಇರಬೇಕಾಗಿರ್ತಕ್ಕಂಥ ಅರ್ಹತೆಗಳನ್ನು ಏನು ಮಾಡ್ತಾರೆ ಅಂದರೆ ಟೆಸ್ಟ್ ಮಾಡ್ತಕ್ಕಂಥದ್ದು ಇಲ್ಲಿ ಮೌಖಿಕ ಪರೀಕ್ಷೆ ಅಥವಾ ಇಂಟರ್ವ್ಯೂ ಅಂತೇನು ಕರಿತೀವಿ, ಇಂಟರ್ವ್ಯೂ ಅಥವಾ ಸಂದರ್ಶನದಲ್ಲಿ ಇರ್ತದೆ. ಇದಕ್ಕೆ 100 marks ಫಿಕ್ಸ್ ಆಗಿರ್ತದೆ. ಒಟ್ಟಾರೆಯಾಗಿ ಪ್ರಿಲಿಮ್ಸಿಗೆ 100 marks, ಮೇನ್ಸಿಗೆ 400 marks, ಮತ್ತು ಇಂಟರ್ವ್ಯೂವಿಗೆ 100 marks ಇರ್ತಕ್ಕಂಥದ್ದು. ಅದ್ರ ಜೊತೆಗೆ ಒಂದು ಕಂಪ್ಯೂಟರ್ ಟೆಸ್ಟ್ ಮಾಡ್ತಾರೆ, ಕಂಪ್ಯೂಟರ್ ನಾಲೆಡ್ಜ್ ಗರಿಷ್ಠ 25 marks ಇರ್ತದೆ. ಕಂಪ್ಯೂಟರ್ ಜ್ಞಾನದ ಪರೀಕ್ಷೆ 25 ಅಂಕಗಳಿಗಿರ್ತದೆ. ಅಭ್ಯರ್ಥಿಯು ಗಳಿಸಿದ ಈ ಅಂಕಗಳ ಅವರ ಅರ್ಹತೆಗೆ ಮಾತ್ರ ಪರಿಗಣಿಸ್ತಾರೆ ಹೊರತು ಅವರ ಕಂಪ್ಯೂಟರ್ ಜ್ಞಾನದ ಪರೀಕ್ಷೆಯಲ್ಲಿ ಗಳಿಸಿರ್ತಕ್ಕಂಥ ಅಂಕಗಳನ್ನು ಮುಖ್ಯ ಪರೀಕ್ಷೆ ಮತ್ತು ಮೌಖಿಕ ಪರೀಕ್ಷೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳಿಗೆ ಸೇರಿಸೋದಿಲ್ಲ. ಒಂದು ಎಲಿಜಿಬಿಲಿಟಿ, ಅವ್ರಿಗೆ ಮಿನಿಮಮ್ ಇಷ್ಟು ಕಂಪ್ಯೂಟರ್ ವರ್ಕ್ ಅವ್ರಿಗೆ ಬರುತ್ತಾ ಇಲ್ವ ಅಂತಕ್ಕಂಥದ್ದನ್ನು ಟೆಸ್ಟ್ ಮಾಡೋಕೆ ಅವಕಾಶ ಮಾಡಿಕೊಡ್ತಾರೆ. ಮತ್ತು ಪ್ರಿಲಿಮ್ಸನ್ನು ಹೊರತುಪಡಿಸಿ ಮೇನ್ಸು ಮತ್ತು ಇಂಟರ್ವ್ಯೂನನ್ನು ಕನ್ನಡದಲ್ಲೂ ಸಹ ಫೇಸ್ ಮಾಡೋದಕ್ಕೆ ಅವಕಾಶ ಇದೆ, ಕನ್ನಡದಲ್ಲೂ ಉತ್ತರಿಸ್ಬೋದು. ಪ್ರಿಲಿಮ್ಸ್ನಲ್ಲಿ ಮೇನ್ಸಲ್ಲಿ ಇಂಟರ್ವ್ಯೂನಲ್ಲಿ ಕನಿಷ್ಠ ಮಿನಿಮಮ್ ಇಷ್ಟು ಮಾರ್ಕ್ಸ್ ತೆಗಿಲೇಬೇಕು ಅಂತಕ್ಕಂಥ ಕಂಡೀಷನ್ ಇರೋದಕ್ಕೇನೆ ಸುಮಾರು ಹುದ್ದೆಗಳೇನಾಗಲ್ಲ, ನ್ಯಾಯಾಧೀಶರ ಹುದ್ದೆಗಳು ಭರ್ತಿ ಆಗೋದಿಲ್ಲ, ಸಿವಿಲ್ ನ್ಯಾಯಾಧೀಶರ ಹುದ್ದೆಗಳು. ಹಾಗಾಗಿ ಅವು ಹಂಗೆ ಬ್ಯಾಕ್ಲಾಗ್ ಆಗಿ ಹಂಗೆ ಖಾಲಿ ಉಳ್ಕಂಥ ಅವನ್ನೇ ಬ್ಯಾಕ್ಲಾಗ್ ಅಂತೇಳಿ ಪರಿಗಣಿಸಿ ನಂತರ ನೇಮಕಾತಿಗೆ ಪರಿಗಣಿಸ್ತಾರೆ. ಇಲ್ಲೂ ಪರಿಗಣಿಸಿದ್ದಾರೆ ಅದೇ ರೀತಿ. ಈಗ ಪ್ರಿಲಿಮ್ಸಲ್ಲಿ ಎಸ್ ಸಿ ಎಸ್ ಟಿನವರು 50 ಅಂಕಗಳು ಗಳಿಸಲೇಬೇಕು, ಇತರೆ ಜನರಲ್ ಅವರು 60 ಅಂಕಗಳನ್ನು ಗಳಿಸಲೇಬೇಕು. ಮೇನ್ಸ್ಗೆ ಹೋದರೆ ಪ್ರತಿ ಸಬ್ಜೆಕ್ಟಲ್ಲೂ ಅಷ್ಟೇ, ಏನು ಪ್ರತಿ ಪೇಪರಲ್ಲೂ ಅಷ್ಟೇ, ಎಸ್ ಸಿ ಎಸ್ ಟಿಗಳು 40 marks ಗಳಿಸಲೇಬೇಕು, ಇತರ ಇರೋ 50 ಅಂಕಗಳನ್ನು ಗಳಿಸಲೇಬೇಕು. ಹಂಗೆ ಇಂಟರ್ವ್ಯೂಗೆ ಹೋದ್ರೂ ಅಷ್ಟೇ, ಎಸ್ ಸಿ ಎಸ್ ಟಿನವ್ರು 40 marks ಗಳಿಸಲೇಬೇಕು ಮಿನಿಮಮ್ಮು, ಇತರ ಇರೋ 50 ಅಂಕಗಳನ್ನು ಗಳಿಸಲೇಬೇಕು ಜನರಲ್ ಅವರು. ಅಷ್ಟು ಗಳಿಸ್ಲಿಲ್ಲ ಅಂತಂದರೆ ಅವರು ಮುಂದಿನ ಭಾಗಕ್ಕೆ ಅವರು ಏನು ಪರಿಗಣಿಸೋದೇ ಇಲ್ಲ ಅವ್ರನ್ನ ಅಂತಕ್ಕಂಥ ಮಾಹಿತಿ ಎಲ್ಲ ಇಲ್ಲಿದ್ದಾವೆ. ಎಲ್ಲ ನೀವು ಹೆಚ್ಚಿನ ಮಾಹಿತಿ ಆಗಿತ್ತು ನೀವು ನೋಡ್ಕೊಳ್ಬೋದು. ಯಾರ್ಯಾರ್ದು LLB ಆಗಿದೆ ಅವರೆಲ್ಲನೂ, ಮತ್ತು ನೇಮಕಾತಿಗೆ ಅನರ್ಹರು ಯಾರ್ಯಾರ್ಯಾರ್ಯಾರು ಅಂತ ಕೊಟ್ಟಿದ್ದಾರೆ ಅದು ಓದ್ಕೊಳ್ಳಿ. ಎಲ್ರಿಗೂ ಗೊತ್ತಿರ್ತೈತೆ, ಎಲ್ಲ ಹುದ್ದೆಗಳಿಗೂ ಅನರ್ಹತೆ ಏನಿರುತ್ತೆ ಅದ್ರ ಪ್ರಕಾರ ಇಲ್ಲೂ ಸಹ ಕೆಲವೊಂದು ಅನರ್ಹತೆ. ಮತ್ತು ಪ್ರೊಬೇಷನರಿ ಪೀರಿಯಡ್ ಇದೆ, 2 ವರ್ಷ ಪ್ರೊಬೇಷನರಿ ಪೀರಿಯಡನ್ನು ಮುಗಿಸಲೇಬೇಕು. 1 ವರ್ಷ ಏನು ಟ್ರೈನಿಂಗ್ ಆಗ್ತಾರೆ ಆ ತರಬೇತಿಯನ್ನು ಪಡೆದುಕೊಳ್ಳಲೇಬೇಕು. ಮತ್ತು ಕನ್ನಡ ಏನು ಕಡ್ಡಾಯ, ಕನ್ನಡ ಭಾಷೆಯಲ್ಲಿ ಕಡ್ಡಾಯ ಉತ್ತೀರ್ಣರಾಗಲೇಬೇಕು. ಉತ್ತೀರ್ಣ ಆಗಲಿಲ್ಲ ಅಂದರೆ ಪ್ರೊಬೇಷನರಿ ಪೀರಿಯಡ್ ಡಿಕ್ಲೇರ್ ಆಗಲ್ಲ. ಈ ರೀತಿ ಮತ್ತು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಶುಲ್ಕ ಸಂದಾಯ ಮಾಡೋ ವಿಚಾರನೆಲ್ಲ ಹೇಳಿದ್ದಾರೆ. ಆನ್ಲೈನ್ ಅಪ್ಲಿಕೇಶನ್ನು ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ April 27, 2021 ಆಗಿರ್ತದೆ, ಅಂದರೆ ಮುಂದಿನ ತಿಂಗಳಾಗಿರ್ತದೆ. ಆನ್ಲೈನ್ ಶುಲ್ಕ ಏನು ಆನ್ಲೈನ್ ಮೂಲಕ ಶುಲ್ಕ ಸಂದಾಯ ಮಾಡೋದಕ್ಕೆ ಕೊನೆ ದಿನ ಇನ್ನು 3 ದಿನ ಅವಕಾಶ, 30 April 2021 ಈ ಥರದ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಪೂರ್ವಭಾವಿ ಪರೀಕ್ಷೆಗೆ ಎಸ್ ಸಿ ಎಸ್ ಟಿನವ್ರಿಗೆ 250 rupees ಫೀಸ್ ಇರ್ತೈತೆ, ಕ್ಯಾಟಗರಿ 1 ಅವ್ರಿಗೆ. ಅದರ್ಸ್ಗೆ 500 rupees ಫೀಸ್ ಇರ್ತದೆ. ಮೇನ್ಸ್ಗೆ ಎಸ್ ಸಿ ಎಸ್ ಟಿಗೆ 500 rupees ಫೀಸ್ ಇರ್ತೈತೆ, ಅದರ್ಸ್ಗೆ 1000 rupees ಫೀಸ್ ಇರ್ತದೆ. ಇದೊಂದು ಒಳ್ಳೆಯ ಅವಕಾಶ, ಇತರೆ ಷರತ್ತುಗಳನ್ನು ಒಂದಷ್ಟನ್ನು ಕೊಟ್ಟಿದ್ದಾರೆ. ಎಲ್ಲ ನೋಡಿ ಒಳ್ಳೆಯದಾಗಲಿ. ಯಾರ್ಯಾರು LLB ಮಾಡ್ಕೊಂಡಿದ್ದೀರ ಮತ್ತು ವಕೀಲರಾಗಿ ವೃತ್ತಿ ಮಾಡೋದಕ್ಕೆ ಏನು ನೀವು ನೋಂದಾವಣಿ ಮಾಡಿದ್ದೀರಾ, ರಿಜಿಸ್ಟ್ರೇಷನ್ ಮಾಡಿಸಿದ್ರೆ ಅವರೆಲ್ಲ ಈ ಒಂದು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇದೆ. ಅದ್ರ ಜೊತೆಗೆ ನೀವು ಕ್ಯಾಸ್ಟ್ ಇನ್ಕಮ್, ನೀವು ಯಾವ ಕ್ಯಾಟಗರಿ ಬಿದ್ದಿರೋ ಕ್ಯಾಸ್ಟ್ ಇನ್ಕಮ್ ಮಾಡಿಸ್ಕೊಳ್ಬೇಕಾಗುತ್ತೆ, ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಮಾಡಿಸ್ಕೊಳ್ಬೇಕಾಗುತ್ತೆ, ಮತ್ತು ರೂರಲ್ ಇದ್ದರೆ ರೂರಲ್ ಅವಕಾಶ ಮಾಡಿಸ್ಕೊಳ್ಬೇಕಾಗುತ್ತೆ. ನೀವು ಆ ಕೋರ್ಟಲ್ಲಿ, ಹೈಕೋರ್ಟಲ್ಲಾಗಿರ್ಬೋದು, ಜಿಲ್ಲಾ ಕೋರ್ಟ್ಗಳಲ್ಲಾಗಿರ್ಬೋದು, ಬೇರೆ ಬೇರೆ ವೃತ್ತಿಗಳ ನಿರ್ವಹಣೆ ಮಾಡ್ತಿದ್ದೀರಿ ಅನ್ನೋದಕ್ಕೆ ಆಯಾ ಒಂದು ಕೋರ್ಟ್ಗಳಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂತಂದರೆ ಅದು ನೀವು 1 ವರ್ಷ ಸರ್ವಿಸ್ ಮಾಡಿದ್ದೀರಾ ಅನ್ನೋದ್ರ ಬಗ್ಗೆ ನೀವೊಂದು ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾಗುತ್ತೆ. ಇಷ್ಟೆಲ್ಲ ಮಾಹಿತಿ ಇದೆ. ಯಾರ್ಯಾರು LLB ಮಾಡಿದ್ದೀರಾ, ನೋಂದಾವಣಿ ಮಾಡ್ಕೊಂಡಿದ್ದೀರಾ, ಅವರು ಈಗಲೇ ಅರ್ಜಿಯನ್ನು ಸಲ್ಲಿಸಿ ಜಡ್ಜ್ ಆಗ್ತಕ್ಕಂಥ ಒಂದು ಸೂಪರ್ ಅಪರ್ಚುನಿಟಿಯನ್ನು ಕರ್ನಾಟಕ ಹೈಕೋರ್ಟ್ ಅವಕಾಶ ಮಾಡಿಕೊಟ್ಟಿದೆ. ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ನೀವಿನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೂ ಬೆಲ್ ಐಕಾನ್ ಹತ್ತಿ ಮತ್ತು ಎಲ್ಲರಿಗೂ ಈ ಮಾಹಿತಿಯನ್ನು ಹಂಚಿ. ಥ್ಯಾಂಕ್ ಯು.